ಮೂಲಂಗಿನ ಬಳಸ್ಕೊಂಡು ಬೇಳೆ ಸಾಂಬಾರ್ ಎಲ್ಲರೂ ಕೂಡ ಮಾಡಿರ್ತೀವಿ. ಆದರೆ ಒಂದ್ಸತಿ ಈ ರೀತಿ ಜಜ್ ಮೂಲಂಗಿ ಸಾಂಬಾರ್ನ ಟ್ರೈ ಮಾಡಿ. ಸೊ ತುಂಬಾ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದೆರಡು ಮೂಲಂಗಿ ಇದ್ರೆ ಬೇಳೆ ಸಾರು ಬದಲು ಈ ರೀತಿ ಜಜ್ ಮೂಲಂಗಿ ಸಾಂಬಾರ್ ಮಾಡ್ಕೊಳ್ಳಿ. ತುಂಬ ಕ್ವಿಕ್ ಆಗಿ ತುಂಬ ಬೇಗನೆ ರೆಡಿ ಆಗುತ್ತೆ. ಒಂದು 15 ಮಿನಿಟ್ಸ್ ರೆಸಿಪಿ ಇದು, ಯಾಕಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಳೆ ಸಾಂಬಾರಲ್ಲಿ ಮೂಲಂಗಿ ಎಲ್ಲ ಹಾಕಿದಾಗ ಯಾವ್ದೇ ರೀತಿ ಸ್ಮೆಲ್ ಬರುತ್ತಲ್ವಾ, ಆ ಥರ ಎಲ್ಲ ಈ ಜಜ್ ಮೂಲಂಗಿ ಸಾರಲ್ಲಿ ಆ ರೀತಿ ಸ್ಮೆಲ್ ಬರೋದಿಲ್ಲ. ಅಷ್ಟು ಚೆನ್ನಾಗಾಗುತ್ತೆ ಈ ಸಾರು. ವಿಡಿಯೋ ಸ್ಕಿಪ್ ಮಾಡ್ದಲೇ ಎಂಡೋರ್ಗೂ ನೋಡಿ. ಸೊ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಮೂಲಂಗಿನ ಯಾವ ರೀತಿ ನಾವು ಜಜ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮೂಲಂಗಿನ ತೊಗೊಂಡು ಅದನ್ನು ಕಟ್ ಮಾಡ್ದಲೇ ಜಸ್ಟ್ ಹಾಗೆ ಈ ರೀತಿ ಜಜ್ಕೋಬೇಕು ಕಲ್ಲಲ್ಲಿ. ಅದರೊಂದು ಸ್ಲ್ಯಾಬ್ ಮೇಲೆ ಅಥವಾ ವುಡನ್ ಸ್ಲ್ಯಾಬ್ ಮೇಲೆ ಈ ರೀತಿ ಜಜ್ಕೊಳ್ಳಿ. ಆಮೇಲೆ ಇದನ್ನು ನಾವು ಪೀಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಜಜ್ಕೊಂಡಿದ್ದಾದ್ಮೇಲೆ ಇದನ್ನು ಈ ರೀತಿ ಪೀಸ್ ಥರ ಮಾಡ್ಕೋಬೋದು ನೋಡಿ. ಈ ಥರ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಅದೇ ರೀತಿ ಮಾಡಿ ಇವಾಗ ನಾನು ಎಲ್ಲದನ್ನು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ನಾನಿಲ್ಲಿ ಒಂದು 1/2 ಕೆಜಿಯಷ್ಟು ಮೂಲಂಗಿನ ತೊಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ದಪ್ಪದಾಗೆ ಇರಬೇಕು, ಯಾಕಂತಂದರೆ ಅದು ಮೂಲಂಗಿ ಬೆಂದು ತುಂಬ ಬೇಗ ಸ್ಮೂತ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ದಪ್ಪದಾಗೆ ಇದ್ದರೆ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಎಳೆ ಮೂಲಂಗಿನ ತೊಗೊಳ್ಳಿ. ಇವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಇದಕ್ಕೆ. ಓಕೆ, ಇವಾಗ ಮೂಲಂಗಿ ಎಲ್ಲ ಜಜ್ಜಿಟ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಒಂದು 2-3 ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು. ಹಾಗೆ ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ನೋಡಿ, ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅಂದರೆ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದಷ್ಟು ಈ ಒಂದು ಒಗ್ಗರಣೆ ಒಳ್ಳೆ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೆ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಸ್ಲಿಟ್ ಮಾಡಿ ಹಾಕ್ಕೋಬೇಕು. ಹಾಗೆ ಹಿಂಗನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದಿಷ್ಟು ಹಾಕಿ ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇವಾಗ ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿ ಇದಕ್ಕೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ಸೆಕೆಂಡ್ಸ್ ಇದನ್ನ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ. ಹಾಗೆ ಇವಾಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಆದಷ್ಟು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಇದು ಫ್ರೈ ಆಗಬೇಕು. ಓಕೆ, ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ಇದಕ್ಕೆ ನಾವು ಜಜ್ಜಿಟ್ಕೊಂಡಿರುವಂಥ ಮೂಲಂಗಿನ ಹಾಕೋಬೇಕು. ಮೂಲಂಗಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಒಂದು 2 ಮಿನಿಟ್ಸು. ಇದು ಬೇಗನೆ ಸಾಫ್ಟ್ ಆಗುತ್ತೆ, ಹಾಗೆ ಮೂಲಂಗಿ ತುಂಬ ಬೇಗ ಬೇಯುತ್ತೆ ಕೂಡ. ಈ ರೀತಿ ಚೆನ್ನಾಗಿ ಒಗ್ಗರಣೆ ಮಾಡಿ ಹಾಕೋದ್ರಿಂದ ಸ್ಮೆಲ್ ಕೂಡ ಬರೋದಿಲ್ಲ ಮೂಲಂಗಿಗೆ, ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಟೇಸ್ಟ್ ಮಾಡುವಾಗ. ಓಕೆ, ಇವಾಗ ಇದು ಒಂದು 2 ನಿಮಿಷ ಫ್ರೈ ಆಗಲಿ. ನೆಕ್ಸ್ಟ್ ಇವಾಗ ನೋಡಿ, ಇದಕ್ಕೆ ಇವಾಗ ಮಸಾಲೆ ರುಬ್ಕೋಬೇಕಾಗತ್ತೆ. ಮಸಾಲೆಗೆ ಒಂದು ಜಾರ್ಗೆ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜ್ ಈರುಳ್ಳಿ. ಒಂದು 1 ಟೇಬಲ್ ಸ್ಪೂನ್ ಹುರುಗಡಲೆ ಹಾಕೋಬೇಕಾಗತ್ತೆ. ಹುರುಗಡಲೆ ಹಾಕೋದು ಸ್ವಲ್ಪ ಅದು ಗಟ್ಟಿ ಬರಲಿ ಅಂತ ಹೇಳಿ. ನೆಕ್ಸ್ಟ್ ಇವಾಗ ಒಂದು 3-4 ಟೇಬಲ್ ಸ್ಪೂನಷ್ಟು ಅಂದರೆ 3-4 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿರುವಂಥ ಕಾಯಿ ತುರಿ ತೊಗೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ಕೊತಾ ಇದ್ದೀನಿ. ಏನಂದರೆ ನಾವು ಮನೇಲಿ ಯಾವ ಸಾಂಬಾರ್ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು. ಹಾಗೆ ಇಲ್ಲಿ ಒಂದು ನಾಟಿ ಟೊಮೆಟೊನ ಹಾಕೋತಾ ಇದ್ದೀನಿ. ನಾಟಿ ಟೊಮೆಟೊ ಇಲ್ಲಾಂದರೆ ಫಾರಂ ಟೊಮೆಟೊ ಕೂಡ ಹಾಕೋಬೋದು. ಚಿಕ್ಕ ಸೈಜ್ ಆಗಿದ್ರೆ 2 ಹಾಕ್ಕೊಳ್ಳಿ, ಸ್ವಲ್ಪ ಮೀಡಿಯಂ ಸೈಜ್ ಆಗಿದ್ರೆ 1 ಹಾಕಿದ್ರೆ ಸಾಕಾಗತ್ತೆ. ಇವಾಗ ಇದಿಷ್ಟನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು, ಫುಲ್ಲು ಫೈನ್ ಪೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಓಕೆ, ಇವಾಗ ಅಷ್ಟರಲ್ಲಿ ನೋಡಿ ಮೂಲಂಗಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ಬೆಂದಿದೆ ಕೂಡ ಸಾಫ್ಟಾಗಿ. ನೆಕ್ಸ್ಟ್ ಇವಾಗ ಇನ್ನೊಂದು ಪಾತ್ರೆಗೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಾಕೊತಾ ಇದ್ದೀನಿ. ಮೀಡಿಯಂ ಸೈಜ್ ಟೊಮೆಟೊ ಆಗಿದ್ರೆ ಒಂದು 3 ಹಾಕ್ಕೊಳ್ಳಿ, ಸ್ವಲ್ಪ ದೊಡ್ಡ ಸೈಜ್ ಇದ್ರೆ 2 ಹಾಕಿದ್ರೆ ಸಾಕಾಗುತ್ತೆ. ಸಣ್ಣದಾಗಿ ಹಚ್ಚಿ ಹಾಕ್ಬಿಟ್ಟು ಇವಾಗ ನೋಡಿದಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಅಂದರೆ ಟೊಮೆಟೊ ಬೇಯೋದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಇದನ್ನು ಸಾಫ್ಟಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೂ ಕೂಡ ಒಂದು ಲಿಡ್ನ ಕ್ಲೋಸ್ ಮಾಡಿ ಸಾಫ್ಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಓಕೆ, ಇವಾಗ ನೋಡ್ತಾ ಇರ್ಬೋದು ಒಂದು 5 ಮಿನಿಟ್ಸ್ ಆದಮೇಲೆ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಟೊಮೆಟೊ ಎಲ್ಲ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕೋಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಮಸಾಲೆ ಸ್ವಲ್ಪ ತರಿತರಿಯಾಗೇ ಇರಬೇಕು, ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ.
ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸ್ವಲ್ಪ ತೆಳುವಾಗಿ ನಿಮಗೆ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನ ಹಾಕೋಬಹುದು, ಬಟ್ ಇದು ಸ್ವಲ್ಪ ಗಟ್ಟಿಯಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು. ಹಾಗಾಗಿ ನಾನು ಜಾಸ್ತಿ ನೀರನ್ನ ಹಾಕೋದಿಕ್ಕೆ ಹೋಗಿಲ್ಲ. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ಕುದಿ ಬರೋವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಸ್ವಲ್ಪ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನೆಕ್ಸ್ಟ್ ಇವಾಗ ನೋಡಿ ಮಾಡಿಟ್ಕೊಂಡಿರುವಂಥ ಮೂಲಂಗಿ ಒಗ್ಗರಣೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ನಾವು ಮಸಾಲೆಗೆಲ್ಲ ಚೆನ್ನಾಗಿ ಕುದಿಸ್ಕೊಂಡಿರೋದ್ರಿಂದ ಇದ್ರ ಜೊತೆ ಜಾಸ್ತಿ ಹೊತ್ತು ನಾವು ಬೇಯಿಸೋವಂಥ ಅವಶ್ಯಕತೆ ಇರೋದಿಲ್ಲ. ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ, ಅಂದರೆ ಒಂದು ಕುದಿ ಬರೋವರೆಗೂ ಸಾಕಾಗತ್ತೆ. ಇದಕ್ಕೆ ಇವಾಗ ನೋಡಿಕೊಂಡು ನೀವು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಗೊಜ್ಜು ಥರ ಇದ್ದರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಅಂತ ಅಂದರೆ ತುಂಬ ತೆಳುವಾಗಿ ಮಾಡ್ಕೊಳ್ಳೋದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇದ್ರೆ ಇದು ಸಖತ್ತು ಟೇಸ್ಟ್ ಇರುತ್ತೆ. ಸೊ ಇದೇ ರೀತಿಯೇ ಮಾಡ್ಕೊಳ್ಳಿ. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕೋತಾ ಇದ್ದೀನಿ, ಮಸಾಲೆ ನೀರನ್ನು ಹಾಕಿ ಜಸ್ಟ್ ಇದನ್ನು ಒಂದು ಕುದಿ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಸಾಂಬಾರು ಈ ಹದದಲ್ಲಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನೋಡ್ತಾ ಇರ್ಬೋದು ಇವಾಗ ರೆಡಿಯಾಗಿದೆ ಜಜ್ಜು ಮೂಲಂಗಿ ಸಾರು, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಎಸ್ಪೆಷಲಿ ಅನ್ನಕ್ಕಂತೂ ಗೊಜ್ಜು ಥರ ತುಂಬ ಚೆನ್ನಾಗಾಗತ್ತೆ ಇದು. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಜಜ್ಜು ಮೂಲಂಗಿ ಸಾರು. ತುಂಬಾ ಚೆನ್ನಾಗಿರುತ್ತೆ, ಜಸ್ಟ್ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಮೂಲಂಗಿಲೇ ಈ ರೀತಿನೂ ಕೂಡ ಒಂದು ಸಾಂಬಾರು ಮಾಡ್ಬೋದಾ ಅಂತ ಅನಿಸುತ್ತೆ. ಸೊ ಇದುವರೆಗೂ ಟ್ರೈ ಮಾಡ್ದಲ್ಲಿರೋರು ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದ್ಸತಿ ಟೇಸ್ಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಈ ಸಾರು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಒಂದು 10 ನಿಮಿಷದಲ್ಲಿ ಈ ಸಾಂಬಾರು ಬೇಗನೆ ರೆಡಿ ಆಗುತ್ತೆ. ಬೇಳೆ ಸಾಂಬಾರ್ಗಿಂತ ತುಂಬ ಬೇಗನೂ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಒಳ್ಳೊಳ್ಳೆ ರೆಸಿಪೀಸ್ನ ನೀವು ನೋಡ್ಬೋದು ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಹೆಚ್ಚು ಶೇರ್ಸ್ ಮಾಡಿ ನನ್ನ ವೀಡಿಯೋಸ್ನ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.